ಎಲ್ಲರಿಗೂ ಎ ಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ಭೂಗೋಳ ವಿಜ್ಞಾನದ ಅಧ್ಯಾಯ ಒಂದು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಈ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಈ ಅಧ್ಯಾಯದಲ್ಲಿ ನಾವು ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ ಭಾರತದ ವಿಸ್ತೀರ್ಣ ಮತ್ತು ಮೆರೆಗಳು ಭಾರತದ ನೆರೆಯ ರಾಷ್ಟ್ರಗಳ ಬಗ್ಗೆ ಈ ಅಧ್ಯಾಯದಿಂದ ನಾವು ತಿಳಿದುಕೊಳ್ಳುತ್ತೇವೆ ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ ಭಾರತದ ಪ್ರಧಾನ ಭೂಭಾಗವು ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿದಿಂದ ಮೂವತ್ತೇಳು ಪಾಯಿಂಟ್ ಆರು ಉತ್ತರ ಅಕ್ಷಾಂಶ ಹಾಗೂ ಅರವತ್ತೆಂಟು ಪಾಯಿಂಟ್ ಏಳರಿಂದ ತೊಂಬತ್ತೇಳು ಪಾಯಿಂಟ್ ಮೂರು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ ಇದಕ್ಕೆ ಪ್ರತಿಯಾಗಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾಯ್ದು ಹೋಗಿದೆ ಮತ್ತು ಎಂಬತ್ತು ಎರಡೂವರೆ ಪೂರ್ವ ರೇಖಾಂಶವು ದೇಶದ ಮಧ್ಯದಲ್ಲಿ ಹಾಯ್ದು ಹೋಗಿರುವುದು ಇದು ಭಾರತದ ಕಾಲಮಾನವನ್ನು ತಿಳಿಸುತ್ತದೆ ವಿಸ್ತೀರ್ಣ ರಷ್ಯಾ ಕೆನಡಾ ಚೀನಾ ಅಮೇರಿಕಾ ಬ್ರೆಜಿಲ್ ಆಸ್ಟ್ರೇಲಿಯಾದ ನಂತರ ಭಾರತದ ಸ್ಥಾನವನ್ನು ಹೊಂದಿದೆ ಇದು ಪ್ರಪಂಚದಲ್ಲಿ ಏಳನೇ ದೊಡ್ಡ ರಾಷ್ಟ್ರವಾಗಿದೆ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಮೂರು ಚದರ ಕಿಲೋಮೀಟರ್ ಇದು ಪ್ರಪಂಚದ ವಿಸ್ತೀರ್ಣದಲ್ಲಿ ಶೇಕಡಾ ಎರಡು ಪಾಯಿಂಟ್ ನಲವತ್ತೆರಡು ಭಾಗವನ್ನು ಹೊಂದಿದೆ ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬತ್ತು ನೂರ ಮೂವತ್ತ್ಮೂರು ಕಿಲೋಮೀಟರ್ ಅಗಲ ಹಾಗೂ ಉತ್ತರ ದಕ್ಷಿಣವಾಗಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದೆ ಮೆರೆಗಳು ಭಾರತವು ಭೂ ಮತ್ತು ಜಲ ಮೆರೆ ಎರಡನ್ನೂ ಹೊಂದಿದೆ ಭೂಮೆರೆಯ ಉದ್ದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಕೆಲವೆಡೆ ಹೊರತುಪಡಿಸಿ ದೇಶದ ಎಲ್ಲ ಭಾಗಗಳಲ್ಲೂ ನೈಸರ್ಗಿಕ ಗಡಿಗಳಿವೆ ಭಾರತದ ಪ್ರಧಾನ ಭೂಭಾಗವು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಆದರೆ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷ ದೀಪಗಳ ತೀರಗಳನ್ನು ಒಳಗೊಂಡಂತೆ ದೇಶದ ಒಟ್ಟು ಸಮುದ್ರ ತೀರದ ಉದ್ದ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ದೇಶದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿವೆ ಅವು ದೇಶದ ನೈಸರ್ಗಿಕ ಗಡಿಗಳಾಗಿವೆ ಇನ್ನುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೌಸ್ ದೆಲ್ ಆಕೆ ಮಿಸ್ ಅನ್ಅಪ್ಡೇಟ್ ನೆರೆಯ ರಾಷ್ಟ್ರಗಳು ಭಾರತವು ಏಳು ನೆರೆಯ ದೇಶಗಳನ್ನು ಹೊಂದಿದೆ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನ ಉತ್ತರದಲ್ಲಿ ನೇಪಾಳ ಭೂತಾನ ಮತ್ತು ಚೀನಾ ಹಾಗೂ ಪೂರ್ವದಲ್ಲಿ ಬಂಗಾಳ ದೇಶ ಮತ್ತು ಮಯನ್ಮಾರ್ ದೇಶಗಳನ್ನು ಹೊಂದಿದೆ ಆಗ್ನೇಯಕ್ಕೆ ಶ್ರೀಲಂಕಾ ದೇಶವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಆಡಳಿತ ವಿಭಾಗಗಳು ಭಾರತವು ಪ್ರಜಾಪ್ರಭುತ್ವ ಗಣರಾಜ್ಯ ವಿಶಾಲವಾದ ಭಾರತವನ್ನು ಪ್ರಮುಖವಾಗಿ ಪ್ರಾದೇಶಿಕ ಭಾಷೆ ಮತ್ತು ಆಡಳಿತ ಅನುಕೂಲಕ್ಕಾಗಿ ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ದೆಹಲಿಯು ಸೇರಿದಂತೆ ಏಳು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ದೆಹಲಿಯ ರಾಷ್ಟ್ರೀಯ ರಾಜಧಾನಿಯಾಗಿದ್ದು ಹಾಗೂ ಹೊಸ ರಾಜ್ಯ ತೆಲಂಗಾಣವಾಗಿದೆ ರಾಜಸ್ಥಾನ ವಿಸ್ತೀರ್ಣದಲ್ಲಿ ದೊಡ್ಡದು ಹಾಗೂ ಗೋವಾ ಅತಿ ಚಿಕ್ಕದು ಪ್ರಚಲಿತ ವಿದ್ಯಮಾನದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳು ಬದಲಾವಣೆಗೊಂಡಿವೆ ಸಬ್ಸ್ಕ್ರೈಬ್ ದ ನೌಸ್ ದೆಲ್ ಆಯ್ಕರ್